ಸ್ನೇಹಿತರೆ ಶುಭೋದಯ. ನಾನು ನಿಮ್ಮ ಶ್ರೀರಣಿಗೂ ಮತ್ತೆ ಶ್ರೀರಂಗ ಚಾನಲ್ ಮಲೆಮನೆಯವರಿಗೆ ಸ್ವಾಗಿಸ್ತಾ ಇದ್ದೀನಿ. ನಾವು ಇವತ್ತಿದ್ದೀವಿ ಇಲ್ಲಿ ಭಾನುವಾರ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ ಶ್ರೀ ಮಂದಿರದ ಹತ್ತಿರ. ಅಡ್ರೆಸ್ ಕೂಡ ಇಲ್ಲಿದೆ ನೋಡಿ, ನಂಬರ್ 1174 ನಿಜಲಿಂಗಪ್ಪ ಲೇಔಟ್ ಇಲ್ಲಿ. ರಿಂಗ್ ರೋಡ್, ಶ್ರೀರಾಮ್ ಸರ್ಕಲ್, ದಾವಣಗೆರೆ. ಇಲ್ಲಿ ನಾವು ನಮ್ಮ ಬಿ ಐ ಟಿ ಕಾಲೇಜ್ ರೋಡ್ ಅಥವಾ ಶಾಮನೂರು ರೋಡ್ ಇದೆಯಲ್ಲ, ಬಿ ಐ ಟಿ ಕಾಲೇಜ್ ರೋಡ್, ಲಕ್ಷ್ಮೀ ಫ್ಲೋರ್ ಮಿಲ್ಲಿನ ಮುಂದೆ ಅದಕ್ಕೆ ಪ್ಯಾರಲಲ್ ಆಗಿರುವಂಥ ಒಂದು ರಸ್ತೆ ಇದು, ಅದಕ್ಕೆ ಸರಿಸಮಾನವಾದಂಥ ರಸ್ತೆ. ಇಲ್ಲಿ ರಿಂಗ್ ರೋಡ್ ಇದೆಯಲ್ಲ, ಅಲ್ಲಿ ಬನ್ನಿ, ಬ್ರಹ್ಮಚೈತನ್ಯ ಮಹಾರಾಜ ಶ್ರೀ ಮಂದಿರ ನೋಡುವ. ಇದು ಮಂದಿರದ ಹೊರಗಡೆಯ ಒಂದು ದೃಶ್ಯ, ಬನ್ನಿ. ಇಲ್ಲಿ ಶಂಕರ ಮಠ ಪಕ್ಕದಲ್ಲೇ ಇದೆ. ಇನ್ನೊಂದು ಸರಿ ತೆಗೆದುಕೊಳ್ಳುವ, ಶಂಕರ ಮಠದ ಪಕ್ಕದಲ್ಲಿ ಶ್ರೀ ಬ್ರಹ್ಮಚೈತನ್ಯ ಶ್ರೀ ಮಂದಿರ ನೋಡಿ. ಭಗವದ್ಗೀತಾ ಅಭಿಯಾನ ಕರ್ನಾಟಕ ನಡೀತಾ ಇದೆ. ಇಲ್ಲಿ ಗೇಟಲ್ಲಿ ಹಾಕಿದ್ದಾರೆ ಬ್ಯಾನರು, ಬನ್ನಿ ಒಳಗಡೆ ಹೋಗು. ಗೇಟ್ ಒಳಗಡೆ ಬಂದರೆ ದೃಶ್ಯ ಸ್ವಲ್ಪ ಹೀಗಿದೆ. ಬ್ರಹ್ಮಚೈತನ್ಯ ಮಂದಿರ ನಿಜಲಿಂಗ ಲೇಔಟ್ ದಾವಣಗೆರೆ, ನಮ್ಮ ದಾವಣಗೆರೆ ಸಿಟಿಯಲ್ಲಿ, ದಾವಣಗೆರೆ ನಗರದಲ್ಲಿ. ಇಲ್ಲಿ ನಮ್ಮ ರಿಂಗ್ ರೋಡ್ ಹತ್ತಿರ ಶಂಕರ ಮಠದ ಪಕ್ಕ, ನಮ್ಮ ಹೇಳಿದ್ನಲ್ಲ ಬಿ ಎಡ್ ಕಾಲೇಜ್ ರೋಡ್ಗೆ ಪ್ಯಾರಲಲ್ ಆಗಿರುವಂಥ ಒಂದು ರಸ್ತೆ ಇದು. ಬ್ರಹ್ಮಚೈತನ್ಯ ಮಂದಿರದ ಒಳಗೆ ಹೋಗೋಣ, ಬನ್ನಿ. ಅದೇನೋ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಬಹುಶಃ ಏನಾದರೂ ಕಾರ್ಯಕ್ರಮಗಳು ಇದ್ದರೆ ಇಲ್ಲಿ ನಡೆಯುತ್ತೆ ನೋಡಿ, ಎಷ್ಟು ವಿಶಾಲವಾಗಿದೆ ಆವರಣ. ಬನ್ನಿ ಮಂದಿರದ ಒಳಗೆ ಹೋಗೋಣ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಕೇಳ್ತಾ ಇದ್ದೀನಾ ನೋಡಿ. ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ಮೇಲುಗಡೆ ಹೇಗಿದೆ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಸ್ಥಾನ, ಶ್ರೀರಾಮ ಇದ್ದೇ ಇದ್ದಾನೆ ಬಹುಶಃ ಅವರ ಮನಸ್ಸಲ್ಲಿ, ಮತ್ತು ಇದು 24 ಗಂಟೆನೂ ಬಹುಶಃ ನಡೆಯುತ್ತಿರುವಂತಹ ಒಂದು ರಾಮ ಶ್ರೀರಾಮನ ಜಪ. ನಮ್ಮ ದಾವಣಗೆರೆಯಲ್ಲಿ ಗಣಪತಿಯ ವಿಗ್ರಹ ಸಣ್ಣದಿದೆ. ಇಲ್ಲಿ ಇಲ್ಲಿ ಒಳಗಡೆ ಒಂದು ದೃಶ್ಯ ಇದು, ಭಾಳ ಶಾಂತವಾಗಿದೆ. ಇಲ್ಲಿ ಭಕ್ತರೆಲ್ಲ ಕುಳಿತುಕೊಳ್ಳೋಕೆ ಆವರಣ ಇಲ್ಲಿ ಜಾಗ. ಎದುರುಗಡೆ ಮಹಾರಾಜರ ಎದುರಿಗೆ ನಾನು ಹೇಳಿದಾಗ ಶ್ರೀರಾಮ ಇದ್ದೇ ಇದ್ದಾನೆ. ಇಲ್ಲಿ ಏನಾದರೂ ಕಾರ್ಯಕ್ರಮಗಳು ನಡೆದರೆ, ಯಾವುದಾದ್ರೂ ಪುಣ್ಯ ಕೆಲಸಗಳು, ಏನೇ ಒಳ್ಳೆಯ ಏನೇ ಕಾರ್ಯಕ್ರಮಗಳು ನಡೆದರೆ ಇದಕ್ಕೆ, ಇಲ್ಲಿ ಏನಾದರೂ ಫಂಕ್ಷನ್ಗಳು ಅಥವಾ ಹೀಗೆ ಕಾರ್ಯಕ್ರಮ ನಡೆದರೆ ಒಂದು ಸ್ಟೇಜ್ ಥರ ಒಂದು ವ್ಯವಸ್ಥೆ. ಬ್ರಹ್ಮಚೈತನ್ಯ ಮಂದಿರ ದಾವಣಗೆರೆ ಒಳಗಡೆಯ ಒಂದು ದೃಶ್ಯ ವೀಕ್ಷಕರುಗಳೇ, ಸ್ನೇಹಿತರುಗಳೇ. ನಿನ್ನೆ ದಾವಣಗೆರೆಗೆ ಬಂದಾಗ, ಇವತ್ತು ಬೆಳಗ್ಗೆ ಇಲ್ಲಿ ಹೋಗಿ ಬರುವ ಅಂತ ನಮ್ಮ ಅನ್ಸಕ್ಕ ಹೇಳಿದಾಗ ಇಲ್ಲಿ ಬಂದಂಥ ಒಂದು ಕೆಲವು ತುಣುಕುಗಳು, ಬಹುಶಃ ಇನ್ನೂ ವಿಶಾಲ ಇನ್ನೂ ವಿವರವಾಗಿ ತೆಗೆದುಕೊಳ್ಳೋಣ. ಈಗ ಸದ್ಯಕ್ಕೆ ಹೀಗೆ ಈ ಥರ ಒಳಗಡೆ ಇಲ್ಲಿ ಒಂದು ಸ್ಟೇಜ್ ಇದೆ, ನಾನು ಹೇಳಿದಾಗೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ. ಬಹುಶಃ ಇಲ್ಲೂ ಒಂದು ಎಂಟ್ರೆನ್ಸ್ ಇರ್ಬೋದು, ಈಗ ಕ್ಲೋಸ್ ಆಗಿದೆ. ಇಲ್ಲಿಂದ ಬಹುಶಃ ಹೊರಗಡೆಯಿಂದನೂ ಇಲ್ಲಿಂದ ಬರ್ಬೋದು. ಈ ಸೈಡಿಗೆ ಒಂದು ಶಟ್ರ್ ಇದೆ ಇಲ್ಲಿ, ಇಲ್ಲಿ ಸ್ಪೀಕರ್ಗಳನ್ನು ಹಾಕ್ಕೊಂಡು ಕಾರ್ಯಕ್ರಮಗಳಿಗೆ ಈ ಥರ ಬನ್ನಿ. ಇಲ್ಲಿ ಮಂದಿರದ ಒಂದು ಸಣ್ಣ ನೋಟ, ಒಂದು ಕೊಠಡಿ ಅಥವಾ ಕೋಲಿ ಒಂದು ಕೊಠಡಿ ಇದೆ ಇಲ್ಲಿ ಎಡಗಡೆ. ಬಹುಶಃ ಯಾರಾದರೂ ಇಲ್ಲಿಯ ಸೇವಕರು, ಕೆಲಸದವರು
ಇಲ್ಲಿ ಒಂದು ಆಫೀಸರ್ ಅಥವಾ ಕೊಠಡಿ ಹೀಗೆ ಇಲ್ಲಿದೆ. ಒಳಗಡೆ ಬಂದರೆ ದಾವಣಗೆರೆ ನಗರದಲ್ಲಿರುವ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಆಶ್ರಮದ ಒಂದು ದೃಶ್ಯಗಳು. ಬನ್ನಿ ಮಹಾರಾಜರನ್ನ ಮತ್ತೊಮ್ಮೆ ಇನ್ನೊಂದ್ಸಲಿ ಹತ್ತಿರದಿಂದ ನೋಡಿ ಇನ್ನೊಂದ್ಸಲಿ ಭೇಟಿ ಮಾಡೋಣ. ಮತ್ತೊಮ್ಮೆ ಭೇಟಿ ಮಾಡೋಣ ಸ್ನೇಹಿತರು. ನಮಸ್ಕಾರ.